ಮೊದಲನೇ ಸರಿ ನನ್ನ ಮಗ ವಿಧಾನಸಭೆಗೆ ಹುಣಸೂರು ತಾಲೂಕಿನಿಂದ ನಿಂತಿದ್ದಾನೆ. ಪತ್ತಿನ ಮಹಾಮಂಡಲದ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಯಜಮಾನ್ರು MLA ಆಗಿದ್ದು 98 ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಭವಿಷ್ಯ ಹುಣಸೂರಿಂದನೇ. ಹಂಗಾಗಿ ಈ ಸರಿ ಇಲ್ಲಿನ ನಮ್ಮ ಹುಣಸೂರು ತಾಲೂಕಿನ ಜನಗಳು ನೀವು ನಮ್ಮನ್ನು ಬಿಟ್ಟು ಹೊರಟೋಗಿದ್ದೀರಿ, ನೀವು ಬರಲೇಬೇಕು, ನಿಮ್ಮ ಮಗನ ಕಳಿಸ್ಲೇಬೇಕು ಅಂತ ಹಠ ಮಾಡಿದಾಗ ಕುಮಾರಣ್ಣವರು ಕೆಂಪೇಗೌಡ ಜಯಂತಿ ಬಂದು ಇಲ್ಲಿ ಅನೌನ್ಸ್ ಮಾಡಿ ಅಲ್ಲೆಲ್ಲ ಹೋಗಿ ನೋಡಿದಾಗ MLA ಕೆಲಸ ಮಾಡಿಬಿಟ್ಟಿರ್ತಾರೆ, ನಮ್ಮದೇನು ಇರಲ್ಲ ಅಂಥೇಳಿ ನಾನು ಹೋಗಿ ನೋಡಿದಾಗ ನಾನು ಹೇಳಿದೆ ಗೌಡ್ರಿಗೆ, 1,000 ಕೋಟಿ ಆದರೂ ಸಾಲಲ್ಲ, ಒಂದೊಂದು ಒಬ್ಳಿಗೆ ಆ ಥರ ಕೆಲಸ ಇದೆ ಅಂತ ಹೇಳಿದೆ. ನಾನು ಎನ್ಕೋತಾರೆ, ನಾವೇನು ಕೆಲಸ ಮಾಡಿದ್ದೀವಿ ಅದೇ ಉಳ್ಕೊಳ್ಳೋವಂಥದ್ದು. ಇವತ್ತು ಯಾಕೆ ಹೇಳ್ತಾ ಇದ್ದಾರೆ ಗೌಡ್ರ ಹೆಸರು ಅಂದರೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ರೆ ಮಾತ್ರ ಉಳ್ಕೊಳ್ಳೋ ಅಂತ ನೇಮ್ ಬರುತ್ತೆ. ಅದು ನಾವೇನು ಮಾಡಲಿಲ್ಲ ಅಂದಾಗ ಬಂದರು ಹೋದರು ಅನ್ನೋದಾಗುತ್ತೆ, ಅದಾಗಬಾರ್ದಲ್ಲ. ಕಷ್ಟಪಟ್ಟು ನಾವು ಮಾಡಲೇಬೇಕು ಕೆಲಸನ. ಈಗ ಮೊದಲನೇ ಸರಿ ನನ್ನ ಮಗ ವಿಧಾನಸಭೆಗೆ ಹುಣಸೂರು ತಾಲೂಕಿನಿಂದ ನಿಂತಿದ್ದಾನೆ. ಅವನು 2010 ಹುಣಸೂರು ತಾಲೂಕಿಗೆ ಎಂಟ್ರಿ ಆಗಿದ್ದು. ಆವಾಗ ಏನಪ್ಪ ಅಂದರೆ ನಾನು ಜಿಲ್ಲಾ ಪಂಚಾಯತಿಗೆ ನಿಂತಿದ್ದೆ, ಅವನು ವರದೇಶದಲ್ಲಿದ್ದ. ನನ್ನ ಆಸೆ ಇದ್ದಿದ್ದು ವರದೇಶದಲ್ಲಿ ಓದ್ಕೊಂಬರ್ಬೇಕು, ಡಬಲ್ ಗ್ರ್ಯಾಜುಯೇಟ್ ಆಗಬೇಕು ಅಂಥೇಳಿ ನನ್ನ ಆಸೆ ಇದ್ದು ಕಳಿಸ್ಕೊಟ್ಟಿದ್ವಿ ಅಲ್ಲಿಗೆ. ಇಲ್ಲಿ BE ಮುಗಿಸಿ ಡಬಲ್ ಗ್ರ್ಯಾಜುಯೇಟ್ ಆಗಬೇಕು, MS ಮಾಡ್ಕೊಂಡು ಬರಲೇಬೇಕು ಅಂದ್ಬಿಟ್ಟು ಹೇಳಿ ಕಳಿಸಿದ್ವಿ. ಅವನೇನು ಅವನಿಗೆ ಅಲ್ಲಿ ಆಗಲಿಲ್ಲ ಅಂಥೇಳಿ ವಾಪಸ್ ಬಂದ. 1 ತಿಂಗಳಿದ್ದ, ವಾಪಸ್ ಬಂದ. 2010 BJPಯಿಂದ ನನ್ನ ಕ್ಯಾಂಡಿಡೇಟ್ ಮಾಡಿದ್ರು ಗೌಡ್ರು. 2008 ನಿಂತಾಗ ನಾವು ನಿಮ್ಮನ್ನು ಸೋಲಿಸ್ಬಿಟ್ಟಿದ್ದೀವಿ BJPಯಿಂದ ಅಂಥೇಳಿ, ಅಕ್ಕನ ನಿಲ್ಲಿಸಲೇಬೇಕು ನೀವು ಅಂಥೇಳಿ ಹನ್ಗೋಡು ಹೋಬಳಿಯಿಂದ ನಿಲ್ಲಿಸಿದ್ರು. ನಿಲ್ಲಿಸೋದ್ಮೇಲೆ ಆವಾಗ ನನ್ನ ಮಗ, ನಾವು ಎಲ್ಲ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ನಾನು ಬರ್ತೀನಿ ಅಂತ ಬಂದ. ಆವಾಗ ಇಲ್ಲಿ ಹುಣಸೂರು ತಾಲೂಕಿಗೆ ಎಂಟ್ರಿ ಕೊಟ್ಟಿದ್ದು. ಅಲ್ಲಿಂದ ಇಲ್ಲಿವರೆಗೂ ಹುಣಸೂರು ತಾಲೂಕಿಂದನೇ ನಾನು, ನಮ್ಮ GT ದೇವೇಗೌಡರು, ನನ್ನ ಮಗ, ಅವನ ಸೊಸೈಟಿಯಿಂದ ಕಸ್ಬಾ ಸೊಸೈಟಿ ಅಂತ ಇಲ್ಲೇ, ಅಲ್ಲಿಂದ ಡೈರೆಕ್ಟ್ರಾಗಿ MDCC ಬ್ಯಾಂಕ್ ಹೋಗಿದ್ದು, ಎರಡನೇ ಸರಿ ಡೈರೆಕ್ಟ್ರಾಗಿ MDCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದು, ಅಲ್ಲಿಂದ ಅಫೆಕ್ಸ್ ಬ್ಯಾಂಕ್ ಹೋಗಿ ಉಪಾಧ್ಯಕ್ಷ ಆಗಿತ್ತು. ಎಲ್ಲ ಇಲ್ಲಿಂದನೇ, ಹುಣಸೂರಿಂದನೇ ನಾನಿರ್ಬೋದು. ನಾನು ಈಗ ಸ್ಟೇಟ್ ಫೆಡರೇಷನ್ನು ಪತ್ತಿನ ಮಹಾಮಂಡಲದ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಯಜಮಾನ್ರು 98 ಇಲ್ಲಿಂದನೇ ರಾಜಕಾರಣ. ಅಲ್ಲಿ ಅಂದರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ನಮ್ಮ ಹಿಲ್ವಾಲ್ ದೋಬಳಿಯಿಂದ ಮೆಂಬರ್ ಆಗಿದ್ದು, ಅಧ್ಯಕ್ಷರಾಗಿದ್ದು, ಆಮೇಲೆ 98 ಇಲ್ಲೇ MLA ಆಗಿದ್ದು 98. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಭವಿಷ್ಯ ಹುಣಸೂರಿಂದನೇ, ಇಲ್ಲಿವರೆಗೂ ಭವಿಷ್ಯ. ಖಂಡಿತ, ಅವನು MDCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೆ ಇಲ್ಲಿಂದ, ಹುಣಸೂರು ತಾಲೂಕಿಂದಾನೆ. ಈಗ ನೀವು ಅನ್ನಂಗೆ ಮಗ ರಾಜಕಾರಣಕ್ಕೆ ಬರದೇ ಹೋದ್ರು ಕೂಡ ರಾಜಕಾರಣ ಮಾಡ್ಬಿಟ್ರು ಅಂತ. ಯಾರು ಗೆಲ್ಲದೇ ಹೋದ್ರು ಕೂಡ ರಾಜಕಾರಣದ ಸಕ್ರಿಯವಾಗಿದ್ದಾರೆ. ಏ ಖಂಡಿತ 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 ಖಂಡಿತ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ನಾವು ರಾಜಕಾರಣ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ಗೊತ್ತಿದೆ. ಎಲ್ಲ ಎಲ್ಲ ತಿಳ್ಕೊಂಡಿದ್ದಾನೆ, ಪ್ರತಿಯೊಂದು ತಿಳ್ಕೊಂಡಿದ್ದಾನೆ, ಬುದ್ಧಿವಂತ ಇದ್ದಾನೆ. ಅವನಿಗೆ ನಮ್ಮ, ನಾವೇನಪ್ಪ ಅಂದ್ರೆ ನಾನು ಒಂದು ಸೊಸೈಟಿ ಮಾಡಿದ್ದೆ ಇಲ್ಲಿ, ಮಹಿಳಾ ಪತ್ತಿನ ಸಹಕಾರ ಸಂಘ ಅಂತೇಳಿ ಇಲ್ಲಿ ಒಂದು ಸೊಸೈಟಿ ಮಾಡಿದ್ದೇನೆ. ಹಾಗಾಗಿ ನಮ್ಮ ಎಲ್ರಿಗೂ, ನಾವು 2008 ಪ್ರತಿಷ್ಠಾಪನೆ ಮಾಡಿದ್ದು ಸೊಸೈಟಿ, 2008 ಪ್ರತಿಷ್ಠಾಪನೆ ಮಾಡಿದ್ದು, 2010 ಜಿಲ್ಲಾ ಪಂಚಾಯತಿ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ನಾವು, ನನ್ನ ಮಗ ಜೊತೆಯಲ್ಲಿ 2010 ಬಂದಿದ್ದು ಇಲ್ಲಿವರೆಗೂ ಅವನದೇ ಆದಂಥ ಕೆಲಸ. ಮೈಸೂರಲ್ಲಿ ಈಗ 2013 ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವನ ಮುಂದಾಳತ್ವದಲ್ಲೇ ಗೌಡರು ಅಪ್ಪ ಮಗ ಇಬ್ಬರು ಸೇರಿ ರಾಜಕಾರಣ ಮಾಡ್ತಾಯಿದ್ದಾರೆ. ಹಂಗಾಗಿ ಅನುಭವ ತುಂಬಾ ಇದೆ. ಹಂಗಾಗಿ ಈ ಸರಿ ಇಲ್ಲಿನ ನಮ್ಮ ಹುಣಸೂರು ತಾಲೂಕಿನ ಜನಗಳು ನೀವು ನಮ್ಮನ್ನು ಬಿಟ್ಟು ಹೊರಟೋಗಿದ್ದೀರಿ, ನೀವು ಬರಲೇಬೇಕು, ನಿಮ್ಮ ಮಗನ ಕಳಿಸ್ಲೇಬೇಕು ಅಂತ ಹಠ ಮಾಡಿದಾಗ ಕುಮಾರಣ್ಣವರು ಕೆಂಪೇಗೌಡ ಜಯಂತಿ ಬಂದು ಇಲ್ಲಿ ಅನೌನ್ಸ್ ಮಾಡೋದ್ರು. ಎಷ್ಟೋ ಬ್ಯಾಂಕ್ಗಳು ಮುಚ್ಚೋದಂಥ ಬ್ಯಾಂಕ್ಗಳು ಅಥವಾ ಲಾಸಲ್ಲಿ ಇದ್ದಂಥ ಬ್ಯಾಂಕ್ಗಳಿಗೆ ಹಣ ಕೊಡಿಸಿ ಇವತ್ತು ರೈತರಿಗೆ ಹೌದು ನಿಜ. ಖಂಡಿತ, ಈಗ ಸೊಸೈಟಿ ಅಂದರೆ ಹೆಂಗೆ, ಬ್ಯಾಂಕ್ ಅಂದರೆ ಹೆಂಗೆ ಹೇಗೆ ಅಂದರೆ, ಈಗ ಅವ್ರಿಗೆ ರೈತರಿಗೆ ಅಫೆಕ್ಸ್ ಬ್ಯಾಂಕಿಂದನೇ ಹಣ ಕೊಡುವಂಥದ್ದು, ರೈತರು ಸಾಲ ಆಗ್ಬೋದು. ಈಗ ಮುಚ್ಚೋಗಿರೋಂಥವ್ರಿಗೆ ಈಗ ಯಾರು ರಿಸ್ಕ್ ತಗೊಂಡು ಮಾಡಲ್ಲ, ಇವತ್ತು ರೈತರು ಲಾಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಈಗ ರಿಸ್ಕ್ ತಗೊಳ್ಳಲ್ಲ ಸೊಸೈಟಿಗಳಲ್ಲಿ.
ಈಗ ನನ್ನ ಮಗ ಏನು ಮಾಡಿದ್ದಾನೆ, ಎಲ್ಲ ರಿಸ್ಕ್ ತಗೊಂಡು ಡೆಪಾಸಿಟ್ ಮಾಡಿಸಿ ಎಲ್ರಿಗೂ ರೈತರಿಗೆ ತುಂಬ ಸಹಾಯ ಮಾಡಿದ್ದಾನೆ. ಇಲ್ಲಿ ಒಂದೇ ತಾಲೂಕಲ್ಲ, ಎಲ್ಲ ತಾಲೂಕಲ್ಲಿ ಮೈಸೂರು ಜಿಲ್ಲೆಗೆ ಯಾವ್ಯಾವ ಬರುತ್ತೆ ಆ ತಾಲೂಕಲ್ಲೆಲ್ಲ ಅವ್ನು ಸಹಾಯ ಮಾಡಿದ್ದಾನೆ. ಪಿರಿಯಾಪಟ್ಟಣ ಇರ್ಬೋದು, ಕೋಟೆ ಇರ್ಬೋದು, ಹುಣಸೂರು ಇರ್ಬೋದು, ನಮ್ಮ ಮೈಸೂರು ಇರ್ಬೋದು, ನಂಜನಗೂಡು ಇರ್ಬೋದು, ನರಸೀಪುರ ಇರ್ಬೋದು, ಎಲ್ಲ ಕಡೆಗೂ ಸಹಾಯ ಮಾಡಿದ್ದಾನೆ. ರೈತರು ಇದರಿಂದ ಅವ್ರಿಗೆ ಸಹಾಯ ಆಗಬೇಕು, ಸಹಕಾರ ಆಗಬೇಕು ಅಂತೇಳಿ MDCC ಬ್ಯಾಂಕಿಂದ ಲೋನ್ ಕೊಡಿಸಿ ಸೊಸೈಟಿ ಮುಚ್ಚೋಗಿದ್ದಾವೆಲ್ಲನೂ ಓಪನ್ ಮಾಡಿಸಿದ್ದಾನೆ. ನಮ್ಮನೇಲಿ ಹೆಂಗೆ ಅಂದರೆ, ನಂದು ನನಗೆ, ನಮ್ಮ ಯಜಮಾನ್ರದ್ದು ಅವ್ರಿಗೆ, ನನ್ನ ಮಗನ ನನ್ನ ಮಗನಿಗೆ, ಏನಿಲ್ಲ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ಖಂಡಿತ, ಅದರಲ್ಲಿ ಇವತ್ತಲ್ಲ, ಅದು 98ರಿಂದನೂ ಎರಡು ಸರಿ ಅದು ಗೌಡ್ರು BJP ಹೋದಾಗ ಅವತ್ತೊಂದು ಸರಿ ಗೌಡ್ರಿಗೆ ಸೋಲಿಸಿದ್ದು. ಅಲ್ಲಿಂದ ಈಚೆಗೆ ನಾವು ಸೋಲಿಸ್ಬಿಟ್ವಲ್ಲ, ಇವತ್ತು ನಮ್ಮ ತಾಲೂಕು ಹೆಂಗಿತ್ತು, ಗೌಡ್ರು ಇದ್ರೆ ಹೆಂಗಿತ್ತು, ಏನೇನು ಕೆಲಸ ಮಾಡಿದ್ರು ಅಂತ ಇವತ್ತೇನು ಗೊತ್ತಾ ಇದ್ದಾರೆ. ಹೌದು ಹೌದು, ದೇವೇಗೌಡರು ಮಾಡ್ಸಿರೋ ಎಷ್ಟೋ ಕೆಲಸಗಳು ಈಗ ಅದು ಹಾಗೆ ಇದೆ. ಹೌದು, ತೇಪೆ ಹಾಕಕ್ಕಾಗ್ತಿಲ್ಲ, ಅದನ್ನ ಮೇಂಟೈನ್ ಮಾಡಕ್ಕಾಗ್ತಿಲ್ಲ. ಹೌದು ಹೌದು, ಇದೆಲ್ಲ ಕೇಳಿದಾಗ ಏನನ್ಸುತ್ತೆ ಈಗ ಅದ್ರ ಬಗ್ಗೆ? ನಮ್ಮ ಮಗ ಬಂದಾಗ ಸರಿ ಮಾಡ್ತಾರೆ ಅಂತ ಖಂಡಿತ ಮಾಡಲೇಬೇಕು, ಅದನ್ನು ಮಾಡಲೇಬೇಕು ಕಷ್ಟಪಟ್ಟು. ಈಗ ಹುಣಸೂರು ತಾಲೂಕಲ್ಲಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ನಾನು ಹೇಳಿದೆ, ಅಲ್ಲೆಲ್ಲ ಹೋಗಿ ನೋಡಿದಾಗ MLA ಕೆಲಸ ಮಾಡಿಬಿಟ್ಟಿರ್ತಾರೆ, ನಮ್ಮದೇನು ಇರಲ್ಲ ಅಂತೇಳಿ. ನಾನು ಹೋಗಿ ನೋಡಿದಾಗ ನಾನು ಹೇಳಿದೆ ಗೌಡ್ರಿಗೆ, 1,000 ಕೋಟಿ ಆದರೂ ಸಾಲಲ್ಲ, ಒಂದೊಂದು ಒಬ್ಳಿಗೆ ಆ ಥರ ಕೆಲಸ ಇದೆ ಅಂತ ಹೇಳಿದೆ ನಾನು. ಹಂಗಾಗಿ ಈಗಲೂ ನಾವೇನು ಕೆಲಸ ಮಾಡಿದ್ವು ಅವತ್ತು, ಗೌಡ್ರಿಗೆ ಮಾಡಿದಂಥ ಕೆಲಸ, ಶಾಲೆಗಳಿರ್ಬೋದು, ಪವರ್ ಸ್ಟೇಷನ್ ಇರ್ಬೋದು, ನೀರಾವರಿ ಇರ್ಬೋದು, ಪ್ರತಿಯೊಂದು ಕೆಲಸನೂ ಇವತ್ತು, ರೋಡ್ಗಳಿರ್ಬೋದು, ಎಂಥ ಈಗ ಅನ್ಗೂಡಿಂದ ಹುಣಸೂರಿಂದ ನೀವು ಅನ್ಗೂಡಿಗೆ ಹೋಗಿದ್ದಿರಲ್ಲ ರೋಡು, ಅವತ್ತು ಗೌಡ್ರು ಮಾಡಿಸಿದ್ದೆ ರೋಡು. ಅದು ಕುಡಿಯೋ ನೀರಿರ್ಬೋದು, ಸಿಟಿಗೆ ನಮ್ಮ ಹುಣಸೂರು ಟೌನ್ಗೆ ಅವತ್ತು ಕುಡಿಯೋ ನೀರು ಇರಲಿಲ್ಲ. ಲಕ್ಷ್ಮಣ್ ತೀರ್ಥ ನೀನು ನೋಡಿದ್ದೀರ ನೀವೀಗ, ಆ ನೀರು ಕುಡಿತಿದ್ವು. ಫಸ್ಟು ರೋಗ ಸ್ಟಾರ್ಟ್ ಆಗಬೇಕು ಅಂದರೆ ಕಾಲ್ರ ಅಂದರೆ ಹುಣಸೂರು ತಾಲೂಕಲ್ಲಿ ಕಾಲ್ರ ಸ್ಟಾರ್ಟ್ ಆಗ್ತಿದ್ದೆ ಅವತ್ತು. ಅದನ್ನು ನೋಡಿ 98ರಲ್ಲಿ, 1 ವರ್ಷ ಅವತ್ತು 11 ತಿಂಗಳು ಅಧಿಕಾರ ಇದ್ದಿದ್ದು, ಆ 11 ತಿಂಗಳಲ್ಲಿ ನೀರು ಕೊಡಿಸ್ಲೇಬೇಕಂತೇಳಿ KR ನಗರದಿಂದ ತಂದು ಇಲ್ಲಿಗೆ ಕುಡಿಯೋ ನೀರು ಕೊಡಿಸಿದ್ರು. ಅಪ್ಪ ಮಾಡಿದ ಕೆಲಸ ಈಗ ಮಗನಿಗೆ ಶ್ರೀರಕ್ಷೆ ಆಗುತ್ತೆ. ಖಂಡಿತ, ಈಗ ನಾನು ಮಾಡಿದ್ದೀನಿ, ಈಗ ಅನ್ಗೊಡೋಗ್ಲಿ ಕೇಳಿ ಇವತ್ತು ನೆನ್ಕೋತಾರೆ, ನಾವೇನು ಕೆಲಸ ಮಾಡಿದ್ದೀವಿ ಅದೇ ಉಳ್ಕೊಳ್ಳೋವಂಥದ್ದು. ಇವತ್ತು ಯಾಕೆ ಹೇಳ್ತಾ ಇದ್ದಾರೆ ಗೌಡ್ರ ಹೆಸರು ಅಂದರೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ರೆ ಮಾತ್ರ ಉಳ್ಕೊಳ್ಳೋ ಅಂತ ನೇಮ್ ಬರುತ್ತೆ ಅದು. ನಾವೇನು ಮಾಡಲಿಲ್ಲ ಅಂದಾಗ ಬಂದರು ಹೋದರು ಅನ್ನೋದಾಗುತ್ತೆ, ಅದಾಗಬಾರ್ದಲ್ಲ. ಕಷ್ಟಪಟ್ಟು ನಾವು ಮಾಡಲೇಬೇಕು ಕೆಲಸನ, ಜನಸೇವೆ ಮಾಡಬೇಕು, ಬಂದಿದ್ದೀವಿ, ಜನಗಳ ಆಸೆ ತೀರಿಸಲೇಬೇಕು. ಹೌದು ಖಂಡಿತ, ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಲೇಬೇಕು, ನನ್ನ ಆಸೆ ಅದೇನೆ. ಹೌದೌದು, ಏ ತುಂಬ ಚೆನ್ನಾಗಿ ಬರ್ತಾ ಇದೆ, ನಮ್ಮ ಜನಗಳೆಲ್ಲ ತುಂಬ ತುಂಬ ಹೇಳ್ತಾ ಇದ್ದೀರಿ, ನೀವೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ಲ, ಜಮೀನ್ಗೆ ಹೋಗಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಮನೆಗಳ ಹತ್ರ ಹಾಡಿಗಳ ಹತ್ರ ಎಲ್ಲ ಹೋಗಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ನನ್ನ ಮಗ ಗೆದ್ದೇ ಗೆಲ್ತಾನೆ, ಎಲ್ಲ ಜನಗಳ ಮತದಾರರ ಆಶೀರ್ವಾದ ಇದೆ, ಖಂಡಿತ ಗೆದ್ದೇ ಗೆಲ್ತಾನೆ. GD ಹರೀಶ್ ಗೌಡ ಅಂತೇಳಿ GT ದೇವೇಗೌಡರು ಲಲಿತಾ ಸುಪುತ್ರ ಅವನಿಗೆ, ಆ ದೇವರು ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ, ನಮ್ಮ ಅಂಕ ನಮ್ಮ ಮನೆ ದೇವರು ಅಂಕನಾಥೇಶ್ವರ ಅಟ್ಟಿ ದೇವಮ್ಮ, ಅವನಿಗೆ ಚೆನ್ನಾಗಿ ಇಟ್ಟಿರಲಿ, ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಈ ತಾಲೂಕಿನ MLA ಮಾಡಿ ಜನಗಳ ಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.